ಇದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಯಾಕೆ ಅಂದರೆ ಅಫ್ಕೋರ್ಸ್ ಕಲಾವಿದರಿಗೆ ಕಲೆಗೆ ಭಾಷೆ ಯಾವುದೇ ಒಂದು ಗಡಿ ಇರೋದಿಲ್ಲ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನಂದರೆ ನಮ್ಮ ಎಸ್ ಪಿ ಬಿ ಸರ್ಗೆ ಎಲ್ಲ ಭಾಷೆಗಳಲ್ಲೂ ಹಾಡಿ ಎಲ್ಲ ಭಾಷೆ ಮೇಲೂ ಅವರಿಗೆ ಪ್ರೀತಿ ಖಂಡಿತ ಇದೆ. ವಿಶೇಷವಾಗಿ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ಅವರಿಗೆ ಬಹಳ ಒಂದು ಅಭಿಮಾನ ಇತ್ತು ಅನ್ನೋದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಯಾಕೆಂದರೆ ಹಲವಾರು ಸಂದರ್ಭಗಳಲ್ಲಿ ಅವರು ತಮ್ಮ ಮನಸ್ಸಿನ ಮಾತನ್ನು ನುಡಿದಿದ್ದಾರೆ. ನಾನು ಇನ್ನೊಬ್ಬ ಮತ್ತೊಮ್ಮೆ ಕಲಾವಿದನಾಗಿ ಹುಟ್ಟಿದ್ರೆ ಕನ್ನಡ ಮಣ್ಣಿನಲ್ಲಿ ಹುಟ್ಟಬೇಕು ಅನ್ನೋದು ನನ್ನ ಆಸೆ ಅನ್ನೋದನ್ನು ಬಹಳ ಅನೇಕ ಸಂದರ್ಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಇಂಥ ಒಂದು ಅಂಥ ಒಬ್ಬ ಕನ್ನಡ ಹಾಡುಗಳ ಒಂದು ಕನ್ನಡಿಗರ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡಿರುವಂಥ ಎಸ್ ಪಿ ಬಿ ಸರ್ಗೆ ಕನ್ನಡ ಚಿತ್ರೋದ್ಯಮ ಸೇರಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಬಹಳ ವಿಶೇಷ, ಬಹಳ ಮುಖ್ಯ. ಮತ್ತು ಇದು ಬಹಳ ಅದ್ಭುತವಾಗಿ ಒಂದು ಒಳ್ಳೆಯ ಶಕ್ತಿಯಾಗಿ ಅವರ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಪರಿಣಾಮವನ್ನು ತರುತ್ತೆ ಅನ್ನೋ ನಮ್ಮ ನಂಬಿಕೆ ನನಗಿದೆ. ಅವರ ಹಾಡುಗಳಲ್ಲಿ ಇಷ್ಟವಾದ ತುಂಬ ಕಾಡೋದು ತುಂಬ ಇರುತ್ತೆ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.